ನಮಸ್ಕಾರ ವೀಕ್ಷಕರೇ, ಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಬೃಹತ್ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಸಿದ ಕಾಂಗ್ರೆಸ್ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿಜಯಾನಂದ ಕಾಶಪ್ನವರ್ ಇಂದು ಸಹಸ್ರಾರು ಕಾರ್ಯಕರ್ತರೊಡನೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸುವುದಕ್ಕೂ ಮುಂಚೆ ತಮ್ಮ ಮನೆಯಲ್ಲಿ ಗೋಪೂಜೆ ನೆರವೇರಿಸಿ ನಂತರ ಕೂಡಲ ಸಂಗಮನಾಥನ ದರ್ಶನ ಪಡೆದು ಹುನಗುಂದ ನಗರದ ಬಸವ ಮಂಟಪದಿಂದ ಮತಕ್ಷೇತ್ರದ ಸಮಸ್ತ ಮತಬಾಂಧವರೊಂದಿಗೆ ಪಾದಯಾತ್ರೆಯ ಮೂಲಕ ತಹಸೀಲ್ದಾರ್ ಕಚೇರಿಯವರೆಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಈ ಬೃಹತ್ ರ್ಯಾಲಿಯಲ್ಲಿ ಹುನಗುಂದ ಮತಕ್ಷೇತ್ರದ ಸಮಸ್ತ ತಾಯಂದಿರು, ಗುರು ಹಿರಿಯರು, ಯುವಕರು, ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಸರ್ ರೈಟ್. ಸಾಂಕೇತಿಕವಾಗಿ ನಾಮಪತ್ರವನ್ನು ಇವತ್ತು ನಮ್ಮ ಪಕ್ಷದ ಎಲ್ಲ ಮತ್ತು ತಾಯಂದಿರು ಯುವಕರೊಂದಿಗೆ ಮತ್ತು ಒಂದು ಗೌರವವಾಗಿ ಎಲ್ಲರ ಜೊತೆ ಕೂಡಿಕೊಂಡು ಇವತ್ತು ನಾವು ಹೊಸ ಮಾಡಿರುವುದರಿಂದ ಒಂದು ತಹಸೀಲ್ದಾರ್ ಕಚೇರಿವರೆಗೂ ಬಂದು ನಾಮಪತ್ರವನ್ನು ನಮ್ಮ ಹಿರಿಯ ಮುಖಂಡರೊಂದಿಗೆ ನಾನು ಸಲ್ಲಿಸಿದ್ದೇನೆ. ಮತ್ತು ನನ್ನ ಮತಕ್ಷೇತ್ರದ ಜನಸಂಖ್ಯೆ ಈಗಾಗಲೇ ಹಿರಿಯರು, ತಾಯಂದಿರು, ಯುವಕರು, ಕಾಂಗ್ರೆಸ್ ಪಕ್ಷದ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಸುಮಾರು ಸಂಖ್ಯೆಯಲ್ಲಿ ಇವತ್ತು ಆಗಮಿಸಿ ಮತ್ತು ಈ ಒಂದು ನಾಮಪತ್ರವನ್ನು ಸಂಸದರು ಮತ್ತು ಮುಂದೂ ಕೂಡ ಏನು 10ನೇ ತಾರೀಕು ನಡೆಯುತ್ತಿರುವ ಈ ಮತದಾನದಲ್ಲೂ ಒಂದು ಖಂಡಿತವಾಗಿ ನನಗೆ ವಿಶ್ವಾಸ ಇದೆ. ಏನು ನಮ್ಮ ಹಿಂದಿನ 2013-18 ಈ ಮತಕ್ಷೇತ್ರಕ್ಕೆ ನಾನು ಸುಮಾರು 4,500 ಕೋಟಿ ಅನುದಾನವನ್ನು ತಂದು ಇವತ್ತು ಅಭಿವೃದ್ಧಿಯನ್ನು ಮಾಡಿದ್ದು ಇವತ್ತು ಜನರಿಗೆ ಅದು ಮನವರಿಕೆ ಆಗಿದೆ. ಯಾಕಂದರೆ ಏನೋ ಒಂದು ತಪ್ಪು ತಿಳುವಳಿಕೆ ಯಂತ್ರ ಮುಂದೆ ಇವರೇನಾದರೂ ಅಭಿವೃದ್ಧಿ ಮಾಡ್ತಾರೆ ಅಂತ 2018 ಏನು 23 ರೈತರು, ಮಹಿಳೆಯರು, ಯುವಕರು, ಇವತ್ತು ಎಲ್ಲ ವರ್ಗದ ಜನ ಇವತ್ತು ಭಾಳಷ್ಟು ನಿರೀಕ್ಷೆ ಇಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಇದು ಹಿಂಭಾಗದ ಯಂತ್ರ ಅಧಿಕಾರವನ್ನು ಪಡೆದು ಕೂಡ ನಿರೀಕ್ಷೆಯಲ್ಲಿ ಇದ್ದರು ಈ ಮತಕ್ಷೇತ್ರ. ಆದರೆ ಇವತ್ತು ಆ ನಿರೀಕ್ಷೆಗಳೆಲ್ಲ ಖುಷಿ ಹೋಗಿರೋ ಹಿನ್ನೆಲೆಯಲ್ಲಿ ಇವತ್ತು ಸ್ವಯಂ ಜನರೇ ಇವತ್ತು ಆಕ್ರೋಶಗೊಂಡು ಇವತ್ತು ನನ್ನ ಬೆಂಬಲಿಸೋದಷ್ಟೇ ಅಲ್ಲ ಎಲ್ಲ ಭಾರತೀಯ ಜನತಾ ಪಕ್ಷದಿಂದ ಅಥವಾ ಇನ್ನೊಂದು ಪಕ್ಷೇತರ ಅಭ್ಯರ್ಥಿಯ ಏನು ಬೆಂಬಲಿಗರಿದ್ದರೂ ಇವತ್ತು ಸ್ವಯಂಭೂತವಾಗಿ ನನ್ನ ಪಕ್ಷಕ್ಕೆ ಎಲ್ಲರೂ ಕೂಡ ಸೇರ್ಪಡೆ ಪ್ರತಿನಿತ್ಯ ಆಗ್ತಾ ಇದ್ದಾರೆ. ಪ್ರತಿ ಗ್ರಾಮದಲ್ಲಿ ಆಗ್ತಾ ಇದ್ದಾರೆ. ಪ್ರತಿ ನಮ್ಮ ಇಳಕಲ್ಲು ಮತ್ತು ಮುಂದಿನಲ್ಲಿ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ನನಗೆ ಇವತ್ತು ಅನೇಕ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಖಂಡಿತವಾಗಿ ಈ ಬಾರಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಆಗುತ್ತೆ ಮತ್ತು ಹುಡುಗರ ಮತಕ್ಷೇತ್ರ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನೋ ವಿಶ್ವಾಸ. ನೋಡ್ರಿ, ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಮಾಜಿ ಉಪಮುಖ್ಯಮಂತ್ರಿ ಅವ್ರು ಹೇಳಿದ್ದು ಕೇಳಿದ್ರಲ್ಲ, ಆ ಪಕ್ಷದಲ್ಲಿ ಸಿದ್ಧಾಂತ ಇಲ್ಲ, ಇವತ್ತು ಬದ್ಧತೆ ಇಲ್ಲ. ಯಾಕಂದರೆ ಆ ಪಕ್ಷದಲ್ಲಿ ನಾಯಕರನ್ನು ಬಳಕೆ ಮಾಡೋದು, ಇವತ್ತು ಲಿಂಗಾಯತ ನಾಯಕರನ್ನಿಸ್ಕೊಂಡಿರುವಂಥ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಇವತ್ತು ಲಕ್ಷ್ಮಣ ಸ್ವಾಮಿ ಅವ್ರನ್ನ ಇವತ್ತು ಯಾವ ರೀತಿ ಬಳಕೆ ಮಾಡಿಕೊಂಡು ಅವರು ನ್ಯೂಸ್ ಎಂಟ್ರು ಮಾಡಿದ್ರು ಅನ್ನೋದು ಅವರೇ ಹೇಳಿದ್ದಾರೆ. ಅದಕ್ಕೆ ಖಂಡಿತವಾಗಿ ಇವತ್ತು ಜಗದೀಶ್ ಶೆಟ್ಟರು ಒಬ್ಬ ಹಿರಿಯ ನಾಯಕರು, ಇವತ್ತು ಲಿಂಗಾಯತರ ನಾಯಕರಿಸ್ಕೊಂಡು ಹೋಗ್ತಾರೆ ಅವರು ಕೂಡ, ಮತ್ತು ಲಕ್ಷ್ಮಣ ಸ್ವಾಮಿಯವರು ಕೂಡ
ಒಂದು ಸಮುದಾಯವನ್ನು ಪ್ರತಿನಿಧಿಸುವಂಥವ್ರು. ಖಂಡಿತವಾಗಿ ನಮ್ಮ ಪಕ್ಷಕ್ಕೆ ಇವತ್ತು ಅವರೇ ಇವತ್ತು ಬಂದು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್.